ಆತ್ಮೀಯ ರೈತ ಬಾಂಧವರೇ, ನಮ್ಮ ಜೊತೆಗೆ ಪಾಮಲದಿನಿಯ ಯಶಸ್ವಿ ರೈತರಾಗಿರುವಂತಹ ಸಣ್ಣ ಯಮನಪ್ಪ ಭೀಮಪ್ಪ ರಾಜಪ್ಪರವರಿದ್ದಾರೆ. ಅವರ ಹತ್ತಿರ ಇರುವಂತಹ 2.5 ಎಕರೆಯೊಳಗೆ ತುಂಬಾ ಯಶಸ್ವಿ ಕೃಷಿಯನ್ನ ಮಾಡ್ತಾ ಇದ್ದಾರೆ. ಪಾಮ ಎಲೆನ ಬೆಳೆಯುವಂತಹದ್ದು, ಪುದೀನವನ್ನು ಬೆಳೆಯುವಂತಹದ್ದು, ಕರಿಬೇವು ಬೆಳೆಯುವಂತಹದ್ದು, ಆಮೇಲೆ ಅವರು ಪೇರ್ಲಿ ಗಿಡ ಇದಾವು. ಈ ಒಂದು ಇರೋ ಸಣ್ಣ ಭೂಮಿಯಲ್ಲೇನೆ ಸಮಗ್ರ ಕೃಷಿ ಮಾಡ್ತಾ ಇದ್ದಾರೆ. ಇವತ್ತು ನಮ್ಮ ರೈತ ಬಾಂಧವ ಮಳೆ ಇಲ್ಲ, ಏನ್ ಮಾಡೋದು ಅಂತ ಹೇಳಿ ಸಾಕಷ್ಟು ಜನ ತಲೆಯ ಮೇಲೆ ಕೈ ಹೊತ್ಕೊಂಡು ಕೊಡ್ತಾರೆ. ಮಳೆ ಆದ್ರೆ ಆಳು ಕಾಳಿನ ಚಿಂತೆ, ಬಂಡವಾಳಕ್ಕೆ ದುಡ್ಡಿಲ್ಲ ಅಂತ ಹೇಳಿ ಸಾಕಷ್ಟು ಅಸಹಾಯಕರಾಗಿರುವಂತ ಪರಿಸ್ಥಿತಿಯೊಳಗೆ ಈ ಕಡಿಮೆ ಎಕರೆಯಲ್ಲಿ ಸಣ್ಣ ರೈತರಾಗಿದ್ರು ಕೂಡ ತುಂಬಾ ಯಶಸ್ವಿಯಾಗಿದ್ದಾರೆ. ಪಾಮಲದಿನಿಯ ಸಣ್ಣ ಯಮನಪ್ಪ ಇವರು, ಅವ್ರ ಹತ್ರ ಮಾತಾಡೋಣಂತೆ. ಅವರು ಹೇಗೆ ಸಮಗ್ರ ಕೃಷಿಯನ್ನ ಯಶಸ್ವಿಯಾಗಿ ಮಾಡ್ತಾ ಇದ್ದಾರೆ, ರೈತರಲ್ಲಿ ಇವತ್ತು ಆತ್ಮವಿಶ್ವಾಸದ ನಗೆ ಬಂದ್ರೆ ಸಾಕು ಏನನ್ನಾದ್ರೂ ಕೂಡ ಸಾಧನೆ ಮಾಡಬಹುದು, ಈ ನಿಟ್ಟಿನೊಳಗೆ ನಿಮ್ಮೆಲ್ಲರ ಪರವಾಗಿ ಸಣ್ಣ ಯಮನಪ್ಪ ಅವ್ರನ್ನ ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಸಣ್ಣ ಯಮನಪ್ಪ ಅವರೇ. ನಮಸ್ಕಾರ. ನಿಮ್ಮ ಪರಿಚಯ ಮಾಡ್ಕೊಡ್ತೀರಾ? ನನ್ನ ಹೆಸರು ಸಣ್ಣ ಯಮನಪ್ಪ ಭೀಮಪ್ಪ ರಾಜಾಪುರಿ ಅಂತೇಳಿ. ನಮ್ಮೂರು ಪಾಮಲದಿನಿ, ಗೋಕಾಕ್ ತಾಲೂಕು, ಜಿಲ್ಲಾ ಬೆಳಗಾವಿ. ನಾವು ಸಮಗ್ರ ಕೃಷಿ ಹೆಂಗ ಸುಧಾರಣೆ ಮಾಡಿದ್ವು, ಹೆಂಗ ನಾವು ಬೆಳೆಯಕತ್ತು ಅಂದ್ರ, ನಾವು ಪತ್ತ ಪೈಲಿಗೆ ಪುದೀನ ಹಚ್ಚಿದ್ದು, ಪುದೀನ ಸೊಪ್ಪ ಹಚ್ಚಿದ್ದು, ಪುದೀನ ಸೊಪ್ಪ ಚಲೋ ಬರಾಕೈತಿ, ಚಲೋ ಬರ ಅದನ್ನ ಕಟ್ ಮಾಡಿ ಮಾಡಿ ಮಾರ್ತು. ತಿಂಗಳ ಪಡ ಬರೈತಿ ಪುದೀನ, ತಿಂಗಳ ಒಂದ್ ಪಡ, ತಿಂಗಳ ಒಂದ್ ಪಡ ಬರೈತಿ. ಒಂದ್ ಪಡ ಬಂದ್ರೆ ಏನ್ ಮಾಡ್ತು ನಾವು ಅದನ್ನ ಕೋಕೋದು ಮತ್ತೆ ತಾನ ಕೋಲ್ ಚಿಗಿತ್ ಬಂದ್ ಬಿಡೈತಿ. ಕೋಕೋ ತೋದ್ರೆ ಮತ್ತೆ ಕೋಲ್ ಚಾನ ಚಿಗಿತ್ ಬರೈತಿ. ಅದ್ ಒಂದ್ ಹೆಚ್ಚಿರ 10 ತಿಂಗಳ, 5 ವರ್ಷ, 6 ವರ್ಷ, ಹಿಂಗ 5-6 ವರ್ಷ ಒಂದ್ ಪಡ ಬರೈತಿರ. ಲವಣಿ ಮಾಡಿ ಕೋಕೋ ತೋದ್ ಮತ್ತೆ ಕೋಲ್ ಬರೈತಿ. ಅದ್ ಚಲೋ ಲಾಭ ಐತಿ, 1 ರೂಪಾಯಿ 1.5 ರೂಪಾಯಿ ಸೂಡ್ ಮಾರೈತಿ. ಅದ್ 1 ಎಕರೆಕನ ಕಡಿಮೆ ಅಂದ್ರೆ 4 ಲಕ್ಷ 5 ಲಕ್ಷ ರೂಪಾಯಿ ಆಕೈತಿ ಒಂದ್ ವರ್ಷಕ್ಕೆ 1 ಎಕರೆಕ್ರೆ. ಪುದೀನ ಚಲೋ ಲಾಭ ಐತಿ. ಮತ್ತ ಹೊಳ್ಳಿ ಅದ ಹೊಲ್ದಾಗ ಏನ್ ಮಾಡಿದ್ವಿ ನಾವ, ಪಾಮ್ ಆಯಿಲ್ ಹಚ್ಚಿದ್ವಿ, ಪಾಮ್ ಗಿಡ ಅಂತ ಹೆಚ್ಚು ಪಾಮ್ ಗಿಡ ಹಚ್ಚಿದ್ವಿ. ಪಾಮ್ ಗಿಡ ಹಚ್ಚಿರೋದು ಎಕರೆಕ 2 ಲಕ್ಷ ಟಕ ಲಾಭ ಸಿಗ್ತೈತಿ. ನಮ್ದು 60 ಗಿಡ ಅದಾವು, 60 ಗಿಡಕ್ಕ 15 ಜ್ಯೂಸ್ ಕಮ್ಮಿ, 5 ಕ್ವಿಂಟಲ್, 6 ಕ್ವಿಂಟಲ್, 7 ಕ್ವಿಂಟಲ್, 8 ಕ್ವಿಂಟಲ್, 4 ಕ್ವಿಂಟಲ್ ಹಿಂಗ ಹೋಗ್ತೈತಿ. ಅದು ಕ್ವಿಂಟಲ್ ಏನೋ ಐತ್ರಿ, 2000 ರೂಪಾಯಿ ಕ್ವಿಂಟಲ್ ಐತಿ. ಅದು ಈ ಪ್ರಕಾರ ಬಂದ ನಮ್ದು ತಿಂಗಳ ಒಂದ್ ಟನ್ ಮಾಲ್ ಹೋಗೈತಿ, ಅದ್ 20,000 ರೂಪಾಯಿ ಜಾಕೈತಿ ತಿಂಗಳ. ಅದು ನಮ್ ವರ್ಷಕ್ಕೆ ಇಲ್ಲಂದ್ರೆ ಒಂದ್ 2 ಲಕ್ಷ ರೂಪಾಯಿ ಸಿಗೈತಿ ಎಕರೆ 10 ಗುಂಟೆಕ. ಅದು ಚಲೋ ಲಾಭ ಐತಿ. ಮತ್ತ ಪಾಮ್ ಕಾಯ್ದ ರೊಕ್ಕ ಬರ್ತೈತಿ. ಹೊಳ್ಳ ಆಡಿ ರೆಕ್ಕಿ ಎಲ್ಲ ಆಡ್ಗೋ ತಿಂದ್ ಬರ್ತಾವ, ಮೇಕೆ ಆಡ್ಗೋ ಸಿಗ್ತಾವು, ಮೇವಿನ ಚಲೋ ಐತಿ ಅದೆಲ್ಲ. ಮತ್ತ ಅದ ಮನೆ ಅದ ಹೊಲ್ದಾಗ ಏನ್ ಮಾಡ್ತಾವ, ಅದ ಗಿಡದಾಗ ಆಡಿ ಮೇವ್ ಒಂದ್ ಆತು, ಮನಿ ಉರಲ್ ಒಂದ್ ಬಾಳ ಆಕೈತಿ. ಉರಲ್ ಸೌದಿ ಹತ್ತಾರ ಬಲಿ ಅಡಿಗೆ ಮಾಡಕ್ ಆ ಕಟ್ಟಿಗೆ ಅಡಿಗೆ ಮಾಡ್ರೆ ಒಡಿಗೆ ಬಾಳ ರುಚಿ ಆಕೈತಿ. ಮಾಡ್ತು ಗ್ಯಾಸ್ ತಗೊಂಡಿಲ್ಲ, ಅದ ಕಟ್ಟಿಗೆ ಒಲಿ ಮೇಲೆ ಅಡಿಗೆ ಮಾಡ್ಕೋತಾನವಲ್ಲ, ಅದು ಒಂದ್ ಲಾಭ. ಕಾಯ್ದು ರೊಕ್ಕ ಲಾಭ, ಮನಿ ಉರಲ್ ಲಾಭ, ಆಡಿಗೆ ಮೇವ್ ಲಾಭ. ಅದ ಹೊಲ್ದಾಗ ಅದ ಗಿಡ ಬಜಾಗ ಮತ್ತೆ ಪುದೀನ ಸೊಪ್ಪು ಬಂದ್ಬಿಡುತ್ತೆ, 4 ನಮೂನಿ ಲಾಭ ಸಿಗ್ತಾವ ಗಿಡ ಹಾಕಿರ. ಮತ್ತ ಹೊಳ್ಳೆ ಅದನ್ನ ಪಾಮ್ ಗಿಡದ ಆತು ಆದ್ಮೇಲೆ ಮಾಡಿದ್ವಿ. ಬಾಸುಮತಿ ತಪ್ಪಲ ಹಾಕ್ತಿದ್ವಿ ನಾವು, ಬಾಸುಮತಿ ಅಂದ್ರ ಅನ್ನದ ಹಾಕು ತಪ್ಪಲ ಐತದ. ಅನ್ನದಾಗ ಒಂದ್ ಕಿಲೋ ಅನ್ನಕ ಒಂದ್ ತಪ್ಪಲ ಹಾಕರ, ನಾವ್ 100 ರೂಪಾಯಿ ಕೊಟ್ಟ ಅಕ್ಕಿ ತಗೊಂಡ್ಬರ್ತಾರಲ್ಲ ಬಾಸುಮತಿ, ಆ ಟೈಪ್ ನಮ್ ರೇಷನ್ ಅಕ್ಕಿ, ಅಟ್ ರುಚಿ ಅನ್ನಕೈತಿ. ಅನ್ನ ಮತ್ತ ವಾಸ ಬಂದ್ ಬಿಡೈತಿ, ಚಂದ ವಾಸ ಬರೈತಿ ಉಣ್ಣಾಕೊಳೆ. ಸಾದಾ ಅಕ್ಕಿ ರೇಷನ್ ಅಕ್ಕಿ ಒಂದ್ ತಪ್ಪಲ ಕಿಲಿ ಒಂದ್ ತಪ್ಪಲ ಹಾಕರ, ಅಟ್ ಚಂದ ಅನ್ನಕೈತಿ. ಅದು ನಮ್ದು ಒಂದ್ 5-6 ಗುಂಟೆ ಐತಿ, ನಮ್ದು 5-6 ಗುಂಟೆ ಹೊಲ ಹಚ್ಚಿದ್ನು. ಅದ್ ಒಂದ್ ಗುಂಟೆ ಅಕ್ಕ 1 ಲಕ್ಷ ರೂಪಾಯಿ ಲಾಭ ಆಕೈತಿ ವರ್ಷಕ್ಕೆ. ಅದು ಚಲೋ ಲಾಭ ಐತಿ. ಏನ್ ಒಮ್ಮೆ ಹೆಚ್ಚು ಬಿಟ್ರೆ ಅದು ಆಲಸ್ ಇದ್ದಂಗ, ದಿನ ಕಬ್ ಕಳಿಗಿರ ಹಿಡ್ಕೊಳ್ಳೋದು ಮರಕ್ ಹೋಯ್ದು, ಹಿಡ್ಕೊಳ್ಳೋದು ಮರಕ್ ಹೋಯ್ದು, ಕಸ ತೆಗಿಬೇಕು, ಬೆಳೆ ಹೊಡಿಬೇಕು. ನಾವು 20 ವರ್ಷ ಲವಣಿ ಮಾಡಿದ ಹಂಗ ಅದಾವ. ಆ ಪ್ರಕಾರ ಹೋದ್ರೆ ಅದು ಲಾಭ ಆಕೈತಿ. ಅದ ಹೊಲ ಮಾತ್ರ ಮಿಂಟ್ ಅತ್ ಮಾಡಿದ್ವಿ ನಾವು. ಮಿಂಟ್ ಅತ್ ಅಂದ್ರ ಜಪಾನಿ ಮಿಂಟ್ ಅತ್ತಾರ, ಅದಕ್ಕ ಅವ್ನ ಚಾಕ ನಮ್ ನಗಡಿಗೆ ಒಂದ್ ತಪ್ಪಲ ತಿಂದ್ರ ನ್ಯಾಚುರಲ್ ಆಗಿ ವಿಕ್ಸ್ ಇರೋ ವಿಕ್ಸ್ಗಳೇ ಇರ ಆ ಟೈಪ್ ನಾವು ನ್ಯಾಚುರಲ್ ತಪ್ಪಲ ತಿಂದ್ರ ನಮ್ ಕಸಾರಿಗೆ ಬರ್ದಂಗ ಅದಾಕೈತಿ. ಅದು 10 ರೂಪಾಯಿ ತರು ಮಾಡ್ತು. ಮತ್ತ ಅದ ಹೊಲ್ದಾಗ ನಾವು ಒಂದಲಗ ಅತ್ ಮಾಡಿದ್ವಿ. ಒಂದಲಗ ಅಂದ್ರ ನೆನಪಿನ ಶಕ್ತಿ ಅರ್ಥಾಗುದ, ಅದು ಹುಡುಗರಿಗೆ ಹಾಕಾಕ ಹಾಲಿ ಹಾಕಿ ಪೌಡರ್ ಕೊಡ್ತಾರಂತ. ಅದ ಅದೇ ಮಾಡ್ತೀವಿ, ನಮ್ದು ಉಪ್ಪಿನಕಾಯಿ ಪ್ಯಾಟ್ರಿ ಐತಿ, ಉಪ್ಪಿನಕಾಯಿ ಹಾಕೋತ್ ನಾನು 10 ಗ್ರಾಮ್ 10 ಗ್ರಾಮ್. ಮತ್ತ ಬಂದಾರಿಗೆ 10 ರೂಪಾಯಿ ತರು ಮಾಡ್ತು, ಅದು ಲಾಭ ಆಕೈತಿ. ಮತ್ತ ಪೇರೆಗಿಡ ಮಾಡಿದ್ವಿ ನಾವು ಮನಿ ಮುಂದೆ ಅಲ್ಲಿ. ಮತ್ತ ಪೇರೆಗಿಡದ್ದು ಅದು ನಮ್ಮದೊಂದು 80 ಗ್ರಾಮ್ ಅವು ಮುನಿ ಪುರ್ತ ಫುಲ್ ತಿನ್ನು ಪುರ್ತಕೈತಿ. ತಿನ್ನಾಕ ಬಂದ್ ಮಾಡ್ತೀವಿ, ಕೊಡಾಕ ದಾನ ಮಾಡಾಕನ ಒಂದ್ 60-70 ಗ್ರಾಮ್ ಹಚ್ಚಿದ್ವಿ ನಾವು. ಅದು ಲಾಭ ಆಕೈತಿ. ಅದ್ರ ಬಗ್ಗೆ ಕೋಳಿ ಮಾಡಿದ್ವಿ. ಮತ್ತ ನಾವು ಕೋಳಿಗಳು ಹೆಂಗ್ ಮಾಡಿದ್ವಿಪ್ಪ ಅಂದ್ರ, ನಮ್ಮ ಆಡಿ ಫಾರ್ಮ್ ಐತಿ ಮ್ಯಾಲ, ಆಡುಗಳ ಫಾರ್ಮ್ ಮ್ಯಾಲ ಐತಿ. ಮ್ಯಾಲ ಇದ್ರ ನಮ್ಮ ಆಡುಗಳು ಒಂದ್ 46 ಸದ್ಯ. ಅದ್ ಮ್ಯಾಲ ಎಲ್ಲ ನೀರ್ ಕುಡಿಯಾಕ ಉಚ್ಚಿ ಪ್ಲಾಟ್ ಫಾರ್ಮ್ ಮಾಡಿದ್ವಿ, ಉಚ್ಚಿ ಹೀಗೆ ತಳಗ್ ಬೆಳಿತಿ. ಮತ್ ನೀರ್ ಕುಡಿಯಾಕ ಬಲವಾಲ್ ಮಾಡಿದ್ವಿ, ಎಲ್ಲ ಮ್ಯಾಲ ಬೀಳ್ತಿರಲ್ಲ ಅದೆಲ್ಲ ತಳಗ ಏನ್ ಮಾಡೈತಿ, ಉಚ್ಚಿ ಹೀಗೆ ತಳಗ್ ಬಿದ್ರಾಗ ನನ್ ಒಂದು 100 ಕೋಳದವು ಸದ್ಯ. ಈಗ ದೊಡ್ಡವರನ್ನು 100 ಕೋಳದವು. ಅವು ಕೆದಿರಿ 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 ಮೇಯ್ತಿರ್ತೈತಿ. ಕೆದಿರಿ ಮೇದ್ಮೇಲೆ ಗೊಬ್ಬರ ಎಲ್ಲ ತಿರುವೇಟ್ ಹಾಕತ್ ಮಾಡೈತಿ. ಗೊಬ್ಬರ ಇದ ಗೊಬ್ಬರ ಎಲ್ಲ ಚೊಕ್ಕ ಹೊಲಕ್ ಹೋಗ್ಬಿಡೈತಿ. ನಮ್ ಪುದೀನಾಕ ಅದ ಗೊಬ್ಬರ ಓದಿಗಿದ. ಮತ್ತ ಆಡುಗಳ ಮೇವ ಅದ ಗಿಡದ ದಂಡಿ ಹುಲ್ಲಿಂದ ಹುಲ್ಲ ಹುಲ್ಲ ಕುಯ್ ಅದ ಹೊಲಕ್ಕ ಆಡುಗಳ ಮೇವ್ ಬಂದ್ಬಿಡ್ತು. ಅದ ಹೊಲದ ಅಂದ್ರೆ ಸಮಗ್ರ ಅಲ್ಲಿ ಪುದೀನ ಮಾಡಿದ ರೊಕ್ಕ ನಮ್ ಕಿಶೆಗ್ ಬರ್ಬೇಕು. ಮತ್ತ ಅಲ್ಲಿ ಅಂದ್ರೆ ಮೇವ್ ಬಂದ್ರಾಗ ಆಡ ಕೋಳಿ ಮಾಡಿದ ರೊಕ್ಕ ನಂಗೆ ಕಿಶೆಗ್ ಬರ್ಬೇಕ. ನಮ್ದು ಹೆಂಗಪ್ಪ ಅಂದ್ರೆ ಸೈಕಲ್ ಇದ್ದಂಗ ಇದೆ. ಸೈಕಲ್ ತೊಂದ್ರೆ ಹೆಂಗ್ ಬರೋದ್ಲ, ಹಂಗ ನಮ್ ಹೊಲಾನ ನಮ್ ನಮ್ ಸೇತಿಗೆ ಮುಂದೆ ಹೋಗ್ಬೇಕ. ಖರ್ಚ್ ಆಗ್ಬಾರ್ದು, ಆಳ್ ಹತ್ತಬಾರ್ದು, ಮಿಷಿನರ್ ಹತ್ತಬಾರ್ದು, ಡಿನ್ನರ್ ಹಾಕ್ ಬರ್ಬೇಕ. ಸಣ್ಣ ಯಮನಪ್ಪ ರಾಜಾಪುರಿ ಅವರೇ, ನಿಮ್ಮ ಈ ರಾಜನಂತ ಬದುಕು ನಿಮ್ದು, ಯಾಕಂದ್ರೆ ನಿಮ್ಮ ಮಾತು ಕೇಳ್ತಾ ಇದ್ರೆ ನಮಗೆ ಏನ್ ಮಾತ್ರ ಅದು ಗೊತ್ತಾಗ್ತಾ ಇಲ್ಲ. ಸಮಗ್ರ ಕೃಷಿಯಲ್ಲಿ ಇಂಥ ಒಂದು ಲಾಭ ಇದೆ ಅನ್ನೋದನ್ನ ತುಂಬಾ ಚೆನ್ನಾಗಿ ಅಚ್ಚುಕಟ್ಟಾಗಿ ನೀವು
ಮಾಡಿ ತೋರಿಸ್ತಾ ಇದ್ದೀರಾ. ಇವತ್ತು ನಮ್ಮ ರೈತರಿಗೆ ಸಾದಾ ಕೃಷಿ ಮಾಡೋದೇ ಎಷ್ಟೋ ಒಂದು ಸವಾಲಿನಂತ ಕೆಲಸ ಆಗಿದೆ. ಆದ್ರೆ ಸಮಗ್ರ ಕೃಷಿ ಮಾಡ್ಬೇಕಂತಂದಾಗ ಒಂದಕ್ಕೊಂದು ಪೂರಕವಾದ ಅಂಶಗಳು ಇದಾವ ಅನ್ನೋದು ನಿಮ್ ಮಾತು ಕೇಳಿದ್ರೆ ಗೊತ್ತಾಗ್ತದೆ. ಯಾಕಂದ್ರೆ ನೀವು ಪುದೀನ ಬೆಳಿತೀರಿ, ಈ ಪಾಮ್ ಆಯಿಲ್ ಗಿಡ ಬೆಳಿತೀರಿ, ಮತ್ತೆ ಆಮೇಲೆ ಈ ಕರಿಬೇವು, ಆಮೇಲೆ ಈ ಪೇರಲ್ ಗಿಡ ಇವೆಲ್ಲ ಏನಿದಲ್ಲ, ಇವು ನಿಮಗೆ ಅವು ರೀಸೈಕಲ್ ಆಗೋ ತರ ನೀವು ಆಡುಗಳನ್ನು ಸಾಕಿದ್ದೀರಿ ಎಲೆ ತಿನ್ಲಿಕ್ಕೆ, ಆಡುಗಳು ಇದಾವ ಅಂತಿಕೊಂಡು ಅಲ್ಲಿ ಕೋಳಿಗಳನ್ನ ಸಾಕಿದ್ದೀರಾ. ಹೀಗಾಗಿ ಒಟ್ಟಾರೆ ನಿಮ್ದು ಸಮಗ್ರವಾಗಿ ನಿಮ್ದು ಖರ್ಚೇನು ಇಲ್ಲ, ಆದ್ರೆ ನಿಮ್ದು ಲಾಭ ಮಾತ್ರ ತುಂಬಾ ಜಾಸ್ತಿ ಇದೆ. ತುಂಬಾ ಯಶಸ್ವಿಯಾಗಿ ಇದನ್ನ ಪ್ರತಿ ನಿತ್ಯ ಮಾಡ್ತಾ ಇದ್ದೀರಿ. ನಿಮ್ಮಲ್ಲಿ ಆಲಸ್ಯತನ ಅನ್ನೋದಿಲ್ಲ, ಯಾವಾಗ್ಲೂ ನೋಡಿ ಮಾತಾಡ್ತಾ ಇರಬೇಕಿದ್ರು ಕೂಡ ನೀವು ಕರಿಬೇವು ಹೊಲದಲ್ಲಿ ಕೆಲಸ ಮಾಡ್ತಾ ಇದ್ದೀರಾ. ಹೀಗೆ ಒಂದು ತುಂಬಾ ಕ್ರಿಯಾತ್ಮಕವಾಗಿ ಒಂದು ಸಕ್ರಿಯವಾಗಿ ನೀವು ತೊಡಕೊಂಡಿದ್ದಕ್ಕೆ ನಿಮ್ಗೆ ಸಾಕಷ್ಟು ಲಾಭ ಇರ್ಬೋದು. ಈ ಸಮಗ್ರ ಕೃಷಿ ಅಂತ ಮಾಡ್ಬೇಕು ಅಂತ ಹೇಳಿ ಯಶಸ್ವಿಯಾಗಿ ಅನ್ಕೊಂಡಿದ್ದೆ ಅವಾಗ, ಹೇಗೆ ಇಷ್ಟೆಲ್ಲ ಮಾಡ್ಲಿಕ್ಕೆ ಸಾಧ್ಯ ಆಯ್ತು ಸಣ್ಣಪ್ಪ ರಾಜಾಪುರ ಅವರೇ? ಮಾಡಿದ್ರೆ ಒಂದು 20 ವರ್ಷ ಆದ್ರೆ ಸೆನೆಕ್ ಬಂದ 20 ವರ್ಷದಿಂದ ಹನ್ನೆರಡು ಗುಂಟೆ ಹೊಲ ಆತರ ಒಟ್ಟ ನಾವು ನಮ್ಮ ಅಪ್ಪನ ಅಷ್ಟೇ ಹನ್ನೆರಡು ಗುಂಟೆ ಇತ್ತು. ಹನ್ನೆರಡು ಗುಂಟೆ ಹೊಲ ಇದ್ರು ನಾವ ಆಗ ಕರಿಬೇವು ಕರಿಬೇವರ ಬೆಳಗ ತೆಗೆದು ನಾವು ಪುದೀನ ಹಾಕ್ತೀನಿ. ಪುದೀನ ಅಂದ್ರ ಶಿಕ್ಷೆ ಸಾಕೋತ ಹಾಕೋತ ಹಾಕೋತ ಈಗ ಬಂದ ಭೂಮಿನ ಎರಡೂವರೆ ಎಕರೆ ಭೂಮಿ ಕೊಡ ತಗೊಂಡ್ರ ನಾಗ ನಮ್ಮ ಅಪ್ಪ ರಸ್ತೆ ಬರೀ ಹನ್ನೆರಡು ಗುಂಟೆ ಮೇಲೆ ಭೂಮಿ ತಗೊಂಡ್ ಸಾಧನೆ ಮಾಡಿ ಅವಾರ್ಡ್ ತಗೊಂಡ್ರಿ. ಅಲ್ಲ ಈ ಬಾಳ ಅವಾರ್ಡ್ ಒಂದು 12 ಅವಾರ್ಡ್ ತಗೊಂಡ್ರಿ. ಅವೆಲ್ಲ ಸರಿಯಾಗಲ್ಲ ಸಾಲ ಅಂದಿಲ್ಲ ನಮ್ದ. ನಮ್ದು ಈಗ 60 ಫಾರ್ಮ್ ಐತ್ರಿ, 60 ಫಾರ್ಮ್ ಐಟಿ ಕೊಳಗೊಳ್ದವು. ಕೊಳಿ ಗೊಬ್ಬರ ಅಂದ್ರೆ ಹೊಲ ಬರ್ತೈತಿ. ಹೊಲದ್ರ ಮತ್ತೆ ಮಾಡಿದ ಮುಂದ ಪರ್ವಾ ಸಾಕಾಣಿಕೆ ಮಾಡಿದ್ವಿ ನಾವು. ಪರ್ವಾಳ ತರ ಮಾಡಿದ್ವು. ಅವು ಪರ್ವಾ ಒಂದ್ ಜೋಡಿಗೆ 1,000 ರೂಪಾಯಿ ಜೋಡಿ ಮಾಡ್ತಾವ. ಲಕ್ಕು ಹದಾರಿಗೆ ಸರ್ತುಗಳ ಸಾಲ ಹುಡುಗರ ಬಾಳ ಹೋಯ್ತಾವ. ಅದ್ರದ್ದು ಪರ್ವಾದ ಲಾಭ ಐತಿ. ಹಾಳೆ ಮಾಡ್ಕೊಂಡು ನಾವ್ ಮತ್ತ ಕೋಳಿ ಮರಿ ತೆಗೆದ್ ನಾವ ಮಿಷನ್ ತಯಾರ ಮಾಡಿದ್ವು. ಮಿಷನ್ ಕರೆಂಟ್ ಮ್ಯಾಗ ತಯಾರ ಮಾಡ್ತೀವಿ. ಅವು ಮರಿ 50 ರೂಪಾಯಿ ಫೀಲ್ ಮಾಡ್ತು. ಮತ್ತೊಂದು 100 ರೂಪಾಯಿ ಇರ್ತಾವ ನಮ್ಗೆ ಹೆಚ್ಚ ಕಡಿಮೆ 40-30 ರೂಪಾಯಿ ಇರ್ತಾವ ದೋಸ್ಕ. ಅವ ಮರಿ ತೆಗಿಸ್ಬೇಕು, ಮರಿನ ಮಾರ್ಕೋತು. ಮತ್ತ ಹಾಳೆ ಮಾಡಿದ್ವಿ ನಾವು ಉಪ್ಪಿನಕಾಯಿ ಒಂದು ಪ್ಯಾಟ್ರಿ ಐತೆ ನಮ್ದು ಉಪ್ಪಿನಕಾಯಿ ಇದೆ. ನಿಂಬೆಕಾಯಿ ಉಪ್ಪಿನಕಾಯಿ ಹಾಕ್ತು. ಅವು 100 ರೂಪಾಯಿ ಕಿಲೋ ಮಾರ್ತಾವ. ಅದ್ರದ್ದು ಚಲೋ ಲಾಭ ಐತಿ. 5 ತರದ ತುಟ್ಟಾಗ ಮಾರದ. ಮತ್ತ ಈ ಪ್ರಕಾರ ಮಾಡ್ರಿ ನಮ್ದು ಸಮಗ್ರ ಅಂದ್ರ ಒಂದ್ 10-12 ತರ ಆಯ್ತು ನಮ್ದು 2.5 ಎಕರೆ. 10-12 ತರ ಹಾಕಲ್ಲಿ ದಿನ ಬರ್ಬೇಕು. ದಿನ ಹೆಂಗ್ ಬರಬೇಕಪ್ಪ ಅಂದ್ರೆ ಸೈಕಲ್ ಸರ್ಕಿಟ್ ಇದ್ದಂಗ ತಾನ ಓಡ್ಬೇಕು. ಅವತ್ತ ದಿನ ನಾವು ಕಾಯಿಪಲ್ಲೆ ಮೂರ್ ಮಾರ್ಕೊಂಡ್ ಬರ್ದು ಒಂದ್ ಗಡಬರ ಸೆನೆ ಐತೆ ನಮ್ಗೆ ಗಡಬರ 5 ಕಿಲೋಮೀಟರ್ ತೊಟ್ಟ ಅಲ್ಲಿ ಹೋಗಿ ಕೊಟ್ಟು ಬರ್ದು ಮಾತು ಕೊಳೆ ಮಾಡ್ಕೊಳ್ಳೋದು. ಕೊಟ್ಟು ಬರ್ದು ಮಾತು ಕೊಳೆ ಮಾಡ್ಕೊಳ್ಳೋದು. ದಿನ ಈ ಪ್ರಕಾರ ಮಾಡಿದ್ರೆ ದಿನ ರೊಕ್ಕ ಬರ್ದು ಕೇಳಕ ಎಲ್ಲರಿಗೂ ಇಷ್ಟಪಡ್ತೀವೋ ಎಲ್ಲಾರಂತ ಮಾಡಬಹುದು. ಅಂದ್ರೆ ನಮ್ದು ರೈತರಿಗೆ ಹೊಲ ಬೇಕು, ಹೊಲ ಹಾಕೋದಾಗ ದನಗಳು ಬೇಕು. ದನಗಳ ಗೊಬ್ಬರ ಹೊಲಕೋತು ಅಲ್ಲಿ ಮಾವು ಮೇವು ಬರೈತಿ ಮಾಡ್ಕೊಂಡ್ರೆ ರಗಡ್ ಲಾಭ ಐತಿ. ನಾವು 12 ಗುಂಟೆ ಅಂದ್ರೆ 2.5 ಎಕರೆ ಭೂಮಿ ತಗೊಂಡ್ ಎಲ್ಲ ನಮ್ ಗಾಡಿಗಳ ಮನಿಗಳ ಬಿಲ್ಡಿಂಗ್ ಎಲ್ಲ ಮಾಡ್ಕೊಂಡು ಅಂತ ಹೇಳಿ ಎಲ್ಲರಿಗೂ ಹೇಳಕ್ ಸಂತೋಷದಲ್ಲಿ ಹೇಳ್ತು. ಎಲ್ಲರೂ ಇದ್ರ ಮಾಡ್ರಿ, ಸಮಗ್ರ ಮಾಡ್ರೆ ಎಲ್ಲರೂ ಚಲೋ ಆಗಿ ಹೇಳಕ್ ನಾವು ಇಷ್ಟಪಡ್ತೀವಿ. ರಾಜಾಪುರ ಅವ್ರೆ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ಯಾಕಂದ್ರೆ ಒಬ್ಬ ಯಶಸ್ವಿ ರೈತ ಹೆಂಗಿರ್ಬೇಕು ಅನ್ನೋದನ್ನ ನೀವು ಮಾಡಿ ತೋರಿಸಿರಿ. ಮನೆಯಲ್ಲಿ ಜನ ಇಟ್ಕೊಂಡೆ ನಿಮ್ ಮನೆಯವರೇ ಎಲ್ಲ ಸೇರಿ ನೀವು ಮಾಡ್ತಾ ಇದ್ದೀರಿ. ನೀವು ಹಸುಗಳನ್ನ ಸಾಕಿದ್ರೇನು? ಎಷ್ಟು ದನಗಳಿದಾವು ಈಗ? ಮಾನ್ಯ ಒಂದ್ ಹೋರಿ 50 ಸಾವಿರಕ್ಕ ಈಗ ಮತ್ತೊಂದ್ ಆಕಳ ಐತಿ, ಒಂದ್ ಆಂಕಳ ಕರ ಐತಿ, ಒಂದ್ ಎಮ್ಮೆ ಐತಿ, 50 ಆಡದವು, ಒಂದ್ 100 ಕೋಳಿ ಇದಾವು. ಪಾರ್ವಾಳದವ್ರಿ ಇತರ ಬಾತ್ರ ಆಯ್ತು, ಒಂದ್ 15 ತರ ಆಯ್ತು. ಜಾನುವಾರುಗಳನ್ನು ಕೂಡ ಸಾಕಿರಿ, ಹಾಗೇನೆ ಮೊಲ ಹೇಳ್ತಾ ಇದ್ರಿ, ಪಾರ್ವಾಳ ಹೇಳ್ತಾ ಇದ್ರಿ, ಆಡುಗಳನ್ನು ಸಾಕಿದ್ದೀರಿ. ಆಮೇಲೆ ನೀವು ಇದು ಫಾರ್ಮ್ ಇದೆ ನಿಮ್ದು, ಅಂದ್ರೆ ನಿಮ್ಮ ಹೊಲಗಳಿಗೆ ಬೇಕಾದ ಗೊಬ್ಬರ ಸಾಕಷ್ಟು ಯಥೇಚ್ಛವಾಗಿ ತಯಾರಾಗ್ತಾ ಇದೆ. ಈಗ ಜೀವಾಮೃತನು ತಯಾರ ಮಾಡ್ತೀರಿ, ನೀವು ಹೇಗೆ ಜೀವಾಮೃತ ತಯಾರ ಮಾಡ್ತೀರಿ ಗೊಬ್ಬರ ಆಗಿ ಅಥವಾ ಹೊಲಕ್ಕೆ ಉಪಯೋಗ ಮಾಡ್ಲಿಕ್ಕೆ? ಅದನ್ನ ಆಕಳ ಶಗನ 10 ಲೀಟರ್ ಆಕ ಉಚ್ಚಿ 2 ಕಿಲೋ ಅಡಗಾಳ ಅಡಗಾಳ ಹಿಚ್ಚಿ ಹೆಚ್ಚ 2 ಕಿಲೋ 2 ಕಿಲೋ ಇದ್ದಲ್ಲ ಮತ್ತ ಹಾಕಿಸಿಂದ ತಿರುಗಾಡಿದ್ರು ಅದನ್ನ ಒಂದ್ 2 ಬಗ್ಸ್ ಮಣ್ಣು ಹಾಕಿಸಿದ್ರಿ 20 ದಿವಸ ಬಿಟ್ರೆ ತಯಾರ ಆಗೈತ್ರಿ. ಅದನ್ನ ಹೊಲಕ್ಕೆ ಬಿಡಿಯಾಕ ನಡೀತಿ, ಅದು ಡ್ರಿಪ್ ರೇ ಒಳಗ್ ನೀವು ಒತ್ತಾಕು ನಡೀತೀರ. ಅದೇ 200 ಲೀಟರ್ ಒಳಗ್ ಹೋಗ್ತೀರ ಅಂದ್ರೆ ಒಂದ್ ಚೀಲ ಲಾಗೂಡ ಹೋದ ತಾಕತ್ತಾಕೈತಿರ ಅದು ಜೀವಾಮೃತ ಮಾಡ್ರಿ. ಅದ್ ಚಲೋ ಐತೆ, ಅದು ಚಲೋ ಐತ್ರಿ. ನಾವ್ ಆಕ ಉಚ್ಚಿ ಬಾವಿಗೆ ಟ್ಯಾಂಕ್ ಮಾಡಿದ್ರು ದೊಡ್ಡದು, ಆ ಬಾವಿಗೆ ಟ್ಯಾಂಕ್ ಅಲ್ಲಿ ಯಾವಾಗ ಉಚ್ಚಿ ನೀರು ಹೊಲಕ್ ಹೋಗ್ಬಿಡ್ತಾರಲ್ಲ. ಸಣ್ಣ ಯಮನಪ್ಪ ರಾಜಾಪುರಿ ಅವರೇ, ಈಗ ನಿಮ್ ಹೊಲದಾಗ ಕಸು ಬರೋ ಕಾರಣ ಅಂದ್ರೆ ನೀವು ಈ ತರ ಸಮಗ್ರ ಕೃಷಿ ಮಾಡ್ತಾ ಇರೋದೇ ರೀಸೈಕಲ್ ಆಗ್ತಾ ಇದೆಯಲ್ಲ. ನೀವು ಆಡುಗಳನ್ನ ಸಾಕಿದ್ದೀರಿ, ಆಮೇಲೆ ಕೋಳಿಗಳನ್ನ ಸಾಕಿದ್ದೀರಿ, ದನಗಳನ್ನ ಸಾಕಿದ್ದೀರಿ, ಇವೆಲ್ಲ ಇದರಿಂದ ನಿಮಗೆ ಗೊಬ್ಬರದ ಯಥೇಚ್ಛವಾಗಿ ಸಂಗ್ರಹ ಆಗುತ್ತೆ. ಹೀಗಾಗಿ ನಿಮ್ಮ ಮಣ್ಣಿನಲ್ಲೇ ಕಸು ಅದ ಅಂದ್ರೆ ಮಣ್ಣಿನಲ್ಲಿ ಜೀವ ಇದ್ರೆ ಮಾತ್ರ ನಾವು ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ. ನಮ್ಗೆ ಹೆಂಗ್ ಜೀವ ಇರೋದು ಮುಖ್ಯನೋ ಅಷ್ಟೇ ಹೊಲದಲ್ಲಿ ಮಣ್ಣಿಗೆ ಜೀವ ಇರೋದು ಅಷ್ಟೇ ಮುಖ್ಯ. ಎರೆಹುಳು ಸಾಕಣೆನೂ ಆಗ್ತಾ ಇರ್ಬೇಕಲ್ಲ? ಅದು ಆಯ್ತಾ, ಎರೆಹುಳ ಸಾಕಾಣಿಕೆ ಮಾಡ್ತಾವ ತೊಟ್ಟಿ ಮಾಡ್ತೀವಿ, 3 ತೊಟ್ಟಿ ಅದಾರವ, ಅವತರ ಎರೆಹುಳ ಮಾಡ್ಕೋತೀವಿ ಗೊಬ್ಬರ, ಅದೋ ಗೊಬ್ಬರ ಹೊಲಕ್ಕೆ ಹಾಕ್ತಿರ್ ಮತ್ತೆ ನಾವು ಹೊಲಗಳಿಗೆ ಒಟ್ಟು ಹೆಚ್ಚಾನ ಐತ್ರಿ. ನಮ್ಗೆ ಸಗಣಿ ಗೊಬ್ಬರ ಇದ್ರೆ ಹೊಲ ರೀ, ನಾವು ಸರ್ಕಾರಿ ಗೊಬ್ಬರಕ್ಕೆ ಸಗಣಿ ಗೊಬ್ಬರದಾಗ ಭೂಮಿ ಬಹಳ ಸಾಕತ್ತಾಕೈತಿ. ಅದಕ್ಕಾಗಿ ನಾವು ಒಟ್ಟು ಸಗಣಿ ಗೊಬ್ಬರ ಇದ್ರೆ ಹೊಲ ಹೊಲ ರೈತರಿ. ನಿತ್ಯ ಹರಿದ್ವರ್ಣ ಅಂತಾರಲ್ಲ, ಪ್ರತಿನಿತ್ಯ ನಿಮ್ಮಲ್ಲಿ ಒಂದು ಹಸಿರಿನ ವಾತಾವರಣ ಇದೆ, ಪ್ರತಿನಿತ್ಯ ನಮ್ಮ ಮನಸ್ಸಿನಲ್ಲಿ ಸಂತೋಷದ ವಾತಾವರಣ ಇದೆ, ಎಲ್ಲ ಸೇರಿ ಕೆಲಸ ಮಾಡ್ತೀರಿ. ಈಗ ನಮ್ಮ ರೈತ ಬಾಂಧವರು ಏನ್ ಮಾಡ್ತಾರೆ ಗೊತ್ತೇನ್ರಿ, ವರ್ಷಕ್ಕೆ 1-2 ಪೀಕ್ ತೆಗಿತಾರಲ್ಲ, ಆಮೇಲೆ ಅದನ್ನ ಮಾರುಕಟ್ಟೆ ಮಾಡೋದ್ರಲ್ಲಿ ಸೋಲ್ತಾರೆ. ಬಂದ ಪೀಕ್ ಕೂಡ ಸರಿಯಾಗಿ ಬೆಲೆ ಸಿಗೋದಿಲ್ಲ ಎಷ್ಟೋ ಸಾರಿ. ನೀವು ಮಾರುಕಟ್ಟೆ ಮಾಡೋದು ಕೂಡ ನಿಮ್ದು ವಿಶಿಷ್ಟ ವಿಧಾನದ, ಹೇಗೆ ಅದರಲ್ಲಿ ಯಶಸ್ವಿಯಾಗಿದ್ದೀರಿ? ನಮ್ಮ ರೈತ ಬಾಂಧವರಿಗೆ ಕಿವಿ ಮಾತು ಹೇಳ್ಬೋದಾ? ಅಲ್ಲಿ ಯಶಸ್ವಿ ಟಮಾಟಿ
ದಿನನಿತ್ಯ ಬರೋದನ್ನ ನಾನು ಅಲ್ಲಿ ಅವ್ರ ಆರ್ಡರ್ ಕೊಡ್ತಾರೆ ನಮಗೆ, ನೀವು ಇವತ್ತು ಎಷ್ಟು ಕಟ್ ಮಾಡ್ರಿ, ಇವತ್ತು ಎಷ್ಟು ಕಟ್ ಮಾಡ್ರಿ ಟೈಲ್ಸ್ ಇಂದ ಇವತ್ತಿಗೆ ಕಟ್ ಮಾಡ್ರಂದ್ರೆ ಸಾವು ಕಟ್ ಮಾ ಅವ್ರು ಯಾವಾಗ ಹೇಳ್ತಾರೆ ಆಗ ಕಟ್ ಮಾಡ್ರೆ ರೇಟ್ ನಮಗೆ ಕೈಮ ರೇಟ್ ಒಂದೇ ರೇಟ್ ವರ್ಷಕ್ಕಾರಿ ದಿವಸಕ್ಕೆ ಒಂದು 4,000 5,000 ಹಿಂಗೆ ಇಲ್ಲಿ ನಮ್ಮನೆ 50 ಎಕರೆ ಐತೆ ನಮ್ಮ ತೋಟದಾಗ ಇಲ್ಲಿ 50 ಎಕರೆ ಇದ್ರೂ ಕಡಿಮೆ ಆಕೈತಿ, 1 ಎಕರೆಗೆ 5-6 ಲಕ್ಷ ರೂಪಾಯಿ ಆಗೈತಿ ಪುದೀನಾದ್ರಿ. ಆದ್ರೆ ಅವತ್ತು ಕಾಯಂ ಗಿರಿಯಕ್ಕೆ ಕಾಯಂ ಗಿರಿಯಕ್ಕೆ ಇರ್ತಾವೆ ನಾವು ಕಾಯಂ ಅವ್ರಿಗೆ ಕೊಡ್ದ ಅವ್ರ ದಿನ ಹೇಳ್ತಾರೆ ನಾಳೆ ಎಟ್ಬೇಕು ನಾಳೆ ಎಟ್ಬೇಕು ಅದಾವ ಹೇಳಿ ನೋಡಿ ನಾವು ಕಟ್ ಮಾಡೋದು ಅದಾವ ಕಟ್ ಮಾಡ್ಕೊಂಡು ಪ್ಯಾಟಿಗೆ ಹೋದ್ರೆ ಸಹಿ ಆಕೈತ್ರಿ. ನೀವು ಯಾವ್ದೋ ಮಾಲ್ ಮಾಡ್ರಿ ಅವ್ರ ಆರ್ಡರ್ ಇಟ್ಕೊಂಡು ಕಟ್ ಮಾಡ್ರೆ ಯಾವುದು ಎಲ್ಲ ತಿಟ್ಟೆ ಆಕೈತ್ರಿ. ಈ ಪ್ರಕಾರ ಮಾಡ್ರೆ ಲಾಭ ಆಕೈತ್ರಿ, ಹಂಗ ಒಂದೇ ಕಿತ್ಕೊಂಡು ಆದ್ರೆ ಸಹಿ ಆಗ್ಬಿಡ್ತಾರೆ. ಸಣ್ಣ ಉಡಪ್ಪ ರಾಜಾಪುರಿ ಅವರೇ, ಬಹಳ ಸಂತೋಷ ಆಗ್ತದೆ ನಿಮ್ ಮಾತು ಕೇಳ್ತಾ ಇದ್ರೆ. ನೀವು ತುಂಬಾ ಯಶಸ್ವಿ ರೈತರಿದ್ದೀರಿ, ಸಮಗ್ರ ಕೃಷಿಯೊಳಗ ಸಮಗ್ರವಾಗಿ ಯಶಸ್ಸನ್ನು ಕಟ್ಟಿದ್ದೀರಿ. ಈಗ ನಿಮ್ಮ ಮನೆಯವರ ಪರಿಚಯ ಎಲ್ಲ ಮಾಡ್ಕೊಡ್ಬೋದು, ಹೇಗೆ ನೀವು ಆಳ ಕಾಳಿಂದ ವ್ಯವಸ್ಥೆ ಎಲ್ಲ ಹೆಂಗ್ ಮಾಡ್ಕೋತೀರಿ? ಮನೆಯವರ ಎಷ್ಟು ಜನ ಇದ್ದೀರಿ? 6 ಮಂದಿ ಹೆಣ್ಮಕ್ಳು ಅಲ್ಲ ರೀ, 3 ಮಂದಿ ಗಂಡ್ಮಕ್ಳು ಅಲ್ಲ ರೀ, 9 ಜನ ಇದ್ರಿ. ಅವ್ರ ಏನ್ ಮಾಡ್ರು, ಒಬ್ಬ ಮಗ ಬ್ಯಾರೆ ಹುಯ್ಯಾಣ ದೊಡ್ಡವ್, ಬ್ಯಾರೆ ಹೋದ್ರೆ ಅವ್ ಕಾಯಿಪಲ್ಲೆ ಯಾವಾರ ಮಾಡ್ತಾನ್ರಿ, ಬಹಳ ದೊಡ್ಡ ಸಾವುಕಾರದನ್ರಿ ಬ್ಯಾರೆಗೆ. ಮತ್ ಒಬ್ಬ ಮಗ ನಮ್ ಬರ್ದಾನ್ರಿ, ಈಗ ಒಬ್ಬ ಮಗ ಈಗ 11 ಸಾವುಕಾನು ಅವತ್ತ ಚೆಂಜಾಳೆ ಹರಿವತ್ತ ಪಲ್ಲೆ ಮಾರಾಕ ಅವ್ ಹೋಗ್ತಾನ, ಮಾರದೇ ನಿರ್ದಂದ್ರ ಅದ ಅವ್ರ ಫೋನ್ ಹಚ್ಚಿರ್ತಾರ ಹೋಗಿ ಕೊಟ್ಟು ಬರ್ದತ್ತ ಹುಡುಗಿಗೆ. ಆ ಪ್ರಕಾರ ಹಿಡಿದು ಮಾಡ್ತಾನೋ ಒಬ್ಬ ಮಗಳ 6 ಮಂದಿಯಾಗ ಒಬ್ಬ ಕೆಲವು ಅವ್ರು ಆದ್ರೆ ನಾನು ಹೆಂಡತಿ ಇಬ್ರು ಉಳಿತೀರಿ ತೊಳದಾಗ ಇಟ್ಟಿದ್ರೆ ನಾವು ದಿನನಿತ್ಯ ಅಂದ್ರ ಯಾವ ಚೆಚ್ಚನಕ ಕೊಳೆ ಮಾಡ್ಕೊತಾರ ನಾವು, ಕರಿಬಾ ಮುರಿ ಇಟ್ಕೊಳ್ಳೋದು, ಪುದ್ನಾ ಕೋಲ್ ಇಟ್ಕೊಳ್ಳೋದು, ಅದು ಯಾವಾಗ ಯಾವ ತರ ಮಾಡಿ ಇಟ್ಕೊಂಡ್ರಿ ಏನ್ ತಗದ್ ಬಾಳ ಅಲ್ರಿ. ನಾವು 60 ಗಂಟೆ ಹೋಗ್ತಾರೆ, 6 ಗಂಟೆ ಹೋಯ್ತಿರ ಒಟ್ಟ ಅವನ್ನ ನೀರ್ ಕುಡಿ ತಾಮೈತಿ ಕಡಾವ್ ಕುಡಿತಾವು. ಮತ್ತ ಯಾವ ಕಾಯಿಪಲ್ಲೆ ಬೇಕಾದ್ ಮಾಡಿ ಕೊಳೆ ಮಾಡಿಟ್ಕೊ ಸೋಗ್ಬಿಡುದು. ಒಬ್ಬರ ಇಬ್ಬರ ಕುಳಿಯರ್ ಇರ್ತಾರೋ ಇಲ್ಲಕನ್ ಹತ್ತಿ ಇಬ್ಬರ ಗಂಟೆ ಅಂತಾನೆ ಇವೆಲ್ಲ ಜನತೆ ಹಾಕ್ತಾರೆ. ನೀವು ಒಬ್ಬ ಮಾದರಿ ರೈತರಾಗಿದ್ದೀರಿ ಅಂದ್ರೆ ಆಳುಕಾಳಿನ ಒಂದು ಅವರ ಆಧೀನದೊಳಗೂ ಕೂಡ ಇಲ್ಲ, ನೀವು ಆಳುಕಾಳು ಬೇಕಂತಿಲ್ಲ, ನೀವೇ ಮನೆಯವರೆಲ್ಲ ಸೇರ್ ಮಾಡುವ ಸಾಧ್ಯತೆ ಇದೆ. ಮತ್ತೆ ತುಂಬಾ ದೊಡ್ಡ ಕುಟುಂಬವನ್ನು ಸಾಕಿದ್ದೀರಿ, ಮುಖ್ಯವಾಗಿ ನಿಮ್ಮ ದೊಡ್ಡ ಕುಟುಂಬದ ಸದಸ್ಯರು ಅಂದ್ರೆ ಈ ಆಡು, ಆಮೇಲೆ ಈ ಪಾರಿವಾಳ, ಆಮೇಲೆ ಮೊಲ, ಮತ್ತೆ ಕೋಳಿಗಳು, ಮತ್ತೆ ಹಸುಗಳು, ಇವಕ್ಕಿಂತ ಹೆಚ್ಚಿನ ಕುಟುಂಬ ಬೇಕೇನ್ರಿ? ನೀವು ಎಷ್ಟು ರೀತಿ ನೋಡ್ಕೋತಾ ಇದ್ದೀರಿ? ಹೀಗಾಗಿ ನಿಮ್ಮ ಹೊಲ ಯಾವಾಗ್ಲೂ ಕೂಡ ಹಸಿರು ಹಸಿರಾಗಿದೆ, ಮತ್ತೆ ಮಣ್ಣಿನಲ್ಲಿ ಸಾಕಷ್ಟು ಜೀವ ಇದೆ ಅಲ್ಲ, ನಿಮ್ಗೆ ಅನಿಸುತ್ತಲ್ಲ? ಹೌದ್ ಹೌದ್ ಸರ್, ಭೂಮಿ ಎಲ್ಲ ಕಸು ಹೋಯ್ತಾರೆ, ಈ ತರ ಬೇಕ ಹಾಕೈತ್ರಿ. ಭೂಮಿ ರಗಡ್ ಕಸು ಮಾಡಿದ್ರಿ ನಾವು, ಅಗ್ದಿ ಎಲ್ಲಾ ಸಗಣಿ ಗೊಬ್ಬರ ಎಲ್ಲ ಒಣಕಾಕ್ತು, ಅನ್ನ ಭೂಮಿಗಳು ಚಲೋ ಅದಾವ್ರಿ. 12 ತಿಂಗಳು 1 ತಿಂಗಳು ಬಂದಿರೋದಲ್ರಿ. ನಿಮ್ಮ ಹಸು ಮತ್ತೆ ಆಡು ಇದ್ರ ಕೂಡ ನಿಮ್ ಸಂಬಂಧ ಹೇಳ್ಕೊಂಡಿರೋ? ಹೌದ್ ಸರ್, ನಾವು ಅಗ್ದಿ ನಮ್ಮಲ್ಲಿ ಮೇವ್ ಮಾಡಿದ್ವಿ ನಾವು, 4-5 ತರ ಹೊಸ ಚೇಜಿ ನಾವು, ಕೆಂಪ್ ಚೇಜಿ, ಕರಿವ ವಿಶ್ರೇಲ್ ತಂದ ಕೆಜಿ ಐತಿ, ಅವೆಲ್ಲ ಗಣಕಿ ಮೇಲೆ 50 ರೂಪಾಯಿ ಕನ್ನ 20 ರೂಪಾಯಿ ಕನ್ನ ಮಾರುವಂತ ಕೆಜಿ ಮೇವ್ ನೋಡು. ಅವ್ ಕೆಜಿ ಮೇವ್ ಚಳಿಕಿ ಮೇವಿನಾಗ ವಿಶ್ರೇಲ್ ಮೇಲೆ ಚೆಜ್ಜಿ ಐತ್ರಿ. ಹಿಂಗೆಲ್ಲ ಒಟ್ಟು ಹೊಸ ಹೊಸ ಅದಾವು ನಮ್ಮಲ್ಲಿ. ರೇಷ್ಮೆ ಐತಿ, ಒಡ್ಡಿಗೆಲ್ಲ ಬುಜಿಗೆಲ್ಲ ರೇಷ್ಮೆ ಹಚ್ಚಿದ್ರು ನಾವು, ಶೂ ಗೊಬ್ಬರ ಹಚ್ಚಿದ್ರು. ಈ ಪ್ರಕಾರ ಎಲ್ಲ ನಾವು ನಮ್ಮಲ್ಲೇ ಮಾಡಿದ್ವಿ. ನಾನು ಪುಕಾಟಣ್ಣ ಮೇವ್ ಬರೈತಿ, ಪುಕಾಟಣ್ಣ ನಮ್ಗೆ ಆಡ್ ಹಿಕ್ಕಿ ಗೊಬ್ಬರ ಹಾಕೈತಿ, ಆಡ್ ರೊಕ್ಕ ಪುಕಾಟ ಬಂದ್ಬಿಡ್ತಾವ್ ಮಾರಿನ ಮರಿ ಗೊಬ್ಬರ ಎಲ್ಲ. ಈ ಪ್ರಕಾರ ಹೆಚ್ಚು ಹೆಚ್ಚು ಲಾಭ ಐತ್ರಿ, ಚಲೋ ಐತೆ, ಎಲ್ಲಾರು ಮಾಡಬಹುದ್ರಿ. ಯಮನಪ್ಪ ರಾಜಾಪುರಿ ಅವರೇ, ಬಹಳ ವಿಸ್ತೃತವಾಗಿ ನೀವು ಮಾತಾಡ್ತಾ ಇದ್ದೀರಿ. ಅಂದ್ರೆ ಒಬ್ಬ ಯಶಸ್ವಿ ರೈತ ಅಂದ್ರೆ ನಿಮ್ಮನ್ನ ನೋಡಿದ್ರೆ, ನಿಮ್ಮ ಮಾತುಗಳು ಕೇಳ್ತಾ ಇದ್ರೆ ಎಲ್ಲರಿಗೂ ಕೂಡ ಒಂದು ಹುಮ್ಮಸ್ ಬರ್ತದೆ. ಸಣ್ಣ ಸಣ್ಣ ರೈತರಿಗೆ ಸಾಕಷ್ಟು ದೊಡ್ಡ ರೈತರ ಹತ್ರ ಹೋಗಿ ಕೆಲಸ ಮಾಡುವ ಪ್ರಸಂಗ ಬಂತದೆ. ಕೆಲವೊಬ್ರು 1-2 ಎಕರೆ ಇರ್ತದೆ, ಅವರು ಬೆಳಿಲಿಕ್ಕೆ ಆಗದೇನೆ ಎಷ್ಟೋ ಹೊಲಗಳನ್ನ ಅವರು ಸಾಗುವಳಿ ಮಾಡ್ತಾನೆ ಇಲ್ಲ, ಅವರು ಬರಡ ಬಿಟ್ಬಿಟ್ಟಿರ್ತಾರೆ. ಆಮೇಲೆ ಸಾಗುವಳಿ ಮಾಡಿದ್ರು ಕೂಡ ಆಳು ಕಾಳು ಎಲ್ಲ ಲೆಕ್ಕ ತೆಗೆದ್ರೆ ಲಾಭ ನೋಡಿದ್ರೆ 1,000-2,000, ಬಹಳ 10,000, ಹಿಂಗೆ ಸಾಕಷ್ಟು ತೊಂದರೆ ಒಳಗೆ ನಮ್ಮ ರೈತರು ಇದ್ದಾರೆ. ಯಶಸ್ವಿಯಾಗಿ ಒಬ್ಬ ಸಣ್ಣ ರೈತ ಆದ್ರೂ ಕೂಡ ನಿಮ್ ಹಾಗೆ ಬದುಕಬೇಕು ಅಂತಂದ್ರೆ ಯಾವ ರೀತಿ ನಮ್ಮ ರೈತ ಬಾಂಧವರು ತಮ್ಮ ಮಾತುಗಳನ್ನ ಕೇಳಬೇಕು, ಯಾವ ರೀತಿ ಕೃಷಿಯಲ್ಲಿ ಬದಲಾವಣೆ ಮಾಡ್ಕೊಳ್ಬೇಕು, ಅದ್ರ ಬಗ್ಗೆ ಮಾಹಿತಿ ಕೊಡಬಹುದೇನು? ಸಣ್ಣ ರೈತರು ಬದುಕಾಕ್ರಿ, ಒಂದ್ ತೊಡೆನ ಭೂಮಿ ಇದ್ರು ಒಂದ್ 4 ಆಡ ಈ ತೊಗರನ ತಗೊಂಡ್ಬರ್ ನಾವು, ನಮ್ ತೊಗರು ಬದುಕ ಸಿಗ್ತಾವ್ರಿ, ಗಂಡ ಬದುಕ ಒಂದ್ 5 ಬದುಕ ತಂದ್ರು ಬರೀ 4 ತಿಂಗಳ ಮೇಸರ ಎಪ್ಪಡಿ ಹಾಕೈತ್ರ. 4 ತಿಂಗಳದಾಗ ಚಂದಾಗ ಕಾಳ ಮೇವು ಹಾಕಿ ಮೇಸರ 4 ತಿಂಗಳದಾಗ 5,000-10,000 ಮಾರೈತ್ರಿ. ಆ ಪ್ರಕಾರ ತಂದ ಮೇಸರ ಆ ಊರ ಈ ಊರ ಆ ದೋಸ್ತ ಈ ದೋಸ್ತ ಅಡ್ಯಾಡಕ್ ಹೋಗಂಗಿಲ್ಲ ಅಂತ ಬದುಕ ತಂದ ಮೇಸರ 4 ತಿಂಗಳದಾಗ ಎಪ್ಪಡಿ ಹಾಕೈತಿ ಆಡ್ಬೋದು. ತೊಗರು ಮಾಡಿಲ್ಲ ನಾವು ಅಡ್ಯಾಡಕ್ ಹೋದ್ ಅಂದ್ರೆ ಅವ್ನು ಮೆಸಂಗಿಲ್ಲ, ಅವ್ನು ಅವ್ನು ಹೊಲನು ಇರುವಂಗಿಲ್ಲ, ಅಡ್ಯಾಡಕ್ ಹೋದ್ರ ಉಪಾಸ ಹಾಕೋರಿ. ಮತ್ತೆ ಚಂದಾಗ ನಾವು ಊರಿಗೆ ಅಡ್ಯಾಡ್ ಬಿಟ್ಟು ಮೇಸರ 4 ತಿಂಗಳು ಎಪ್ಪಡಿ ಹಾಕೈತಿ ಆದ್ರಕ್ಕೆ ನಾವು ಹಾಕಿ ಕೊಡ್ತೀವಿ. ಹೆಂಗ್ ಹಾಕಿ ಕೊಡ್ತು ಅಂದ್ರ ಆ ನಾವು ಹೇಳಿದಂಗ ಅವ್ರು ಮಾಡ್ಕೋಬೇಕ್ರಿ. ಅಟ್ ಮಾಡ್ರ ರಗಡ್ ಲಾಭ ಆಕೈತ್ರಿ, ಎಲ್ಲಾ ತರದ ಲಾಭ ಐತ್ರಿ, ಎಲ್ಲಾ ತರದಾಗ್ರಿ. ನೀವು ಮಾಡೋ ರೈತ ಬೇಕು ನೋಡ್ರಿ. ಸಣ್ಣ ಯಮನಪ್ಪ ರಾಜಾಪುರ ಅವ್ರಿ, ನಿಮ್ಮ ಮಾತು ಕೇಳ್ತಾ ಇದ್ರೆ ತುಂಬಾ ಸಂತೋಷ ಆಗುತ್ತೆ. ತುಂಬಾ ಯಶಸ್ವಿಯಾಗಿ ನೀವು ನಿಮ್ಮ ಒಂದು ಬದುಕಿನೊಳಗೆ, ರೈತಾಪಿ ಬದುಕಿನೊಳಗೆ ಯಶಸ್ಸನ್ನು ಗಳಿಸಿರಿ. ಸಮಗ್ರ ಕೃಷಿ ಮಾಡಿಕೊಂಡು ಸಾಕಷ್ಟು ಜಾನುವಾರುಗಳು ಆಗ್ಲಿ, ಆಮೇಲೆ ಜೀವಗಳನ್ನ ನೀವು ಸಾಕಿರಿ. ಆಡುಗಳು ಮಾತು ಕೇಳ್ತಾ ಇದಾವು ಅಲ್ಲಿ, ಅವು ತಿನ್ಲಿಕ್ಕೆ ಸಾಕಷ್ಟು ತಪ್ಪಲ ಪಲ್ಲೆ ಒದಗಿಸಿದಿರಾ. ಆಮೇಲೆ ಆಡುಗಳು ಇದಾವ ಅಂತಿಕೊಂಡು ಅಲ್ಲಿ ನಿಮಗೆ ಕೋಳಿಗಳು ಕೂಡ ನಿಮ್ಮಲ್ಲಿ ಸಾಕಷ್ಟು ಆರೋಗ್ಯವಾಗಿದಾವು. ಹೀಗಾಗಿ ಅಂದ್ರೆ ಸಮಗ್ರವಾಗಿ ಎಲ್ಲರ ಒಂದು ಬದುಕನ್ನು ನೀವು ಹಸನ್ ಮಾಡಲಿಕ್ಕೆ ಹೊರಟಿದ್ದೀರಿ. ನಿಮ್ಮ ಬದುಕು ಹಸನಾಗಿದೆ. ತುಂಬಾ ಕುಟುಂಬದಲ್ಲಿ ಕೂಡ ನೀವು ಸಾಕಷ್ಟು ಸವಾಲುಗಳು ಇದ್ರೂ ಕೂಡ ಅವುಗಳನ್ನೆಲ್ಲ ಯಶಸ್ವಿಯಾಗಿ ಎದುರಿಸಿ ಇವತ್ತು ಸಮಗ್ರ ಕೃಷಿಯೊಳಗ ಒಬ್ಬ ಮಾದರಿ ರೈತರಾಗಿ ಎದ್ದು ನಿಂತಿದ್ದೀರಾ. ಇದೇ ರೀತಿ
ತುಂಬಾ ಯಶಸ್ಸು ನಿಮ್ಮ ಬೆನ್ ಹತ್ಲಿ. ನಿಮ್ಮ ಒಂದು ಮಾದರಿ ನೋಡಿಕೊಂಡು ಸಾಕಷ್ಟು ರೈತರು ತಮ್ಮ ಜೀವನವನ್ನು ಬದಲಿ ಮಾಡ್ಕೊಳ್ಳಿ. ಪಾಮಲ್ ದಿನಿಯೊಳಗೆ ಏನು ಒಂದು ಗ್ರಾಮೀಣ ಪ್ರದೇಶದೊಳಗೆ ನೀವು ಒಂದು ಕ್ರಾಂತಿ ಮಾಡ್ತಾ ಇದ್ದೀರಿ. ಇದು ಪ್ರತಿ ಗ್ರಾಮೀಣ ಭಾಗದಲ್ಲಿ ಕೂಡ ಹಬ್ಬಲಿ. ನಮ್ಮ ರೈತ ಬಾಂಧವರು ಸ್ವಂತ ನಾವೇನ್ ಕಡಿಮೆ ಇಲ್ಲ, ನಾವು ಸ್ವಾವಲಂಬಿಗಳು, ನಮಗೂ ಬದುಕು ಸ್ವಾವಲಂಬಿ ಬದುಕು ಗೊತ್ತದ ಅಂತ ಹೇಳಿ ಆತ್ಮವಿಶ್ವಾಸದಿಂದ ನಿಮ್ಮ ಮಾದರಿ ಇಟ್ಟುಕೊಂಡು ಕೆಲಸ ಮಾಡುವಂಗಾಗ್ಲಿ, ನಮ್ಮ ರೈತರ ಬದುಕು ಹಸನ ಆಗ್ಲಿ ಅಂತ ಹೇಳಿ ಈ ಮೂಲಕ ಕರೆಸ್ತೀವಿ. ನಮ್ಮೆಲ್ಲ ಆತ್ಮೀಯ ರೈತ ಬಾಂಧವರ ಪರವಾಗಿ ನಮಗಿರುವ ಪೂರ್ವಕ ಧನ್ಯವಾದಗಳು. ಸಣ್ಣ ಯಮನಪ್ಪ ರಾಜಾಪುರ ಅವರೇ ನಮಸ್ಕಾರ. ನಮಸ್ಕಾರ ಸರ್. ನಮಸ್ಕಾರ.